ಆಗ ಇವರು ಹೋದಾಗ ಆಗ ನಮ್ಮ ಕುಮಾರಸ್ವಾಮಿಗಳು, ದೇವೇಗೌಡರು ಎಲ್ಲನೂ ಸೇರಿ ನಾವು ಬನಶಂಕರಿನಲ್ಲೇ ಮಾಡಬೇಕು ಅಂತ ಅಂತಿತ್ತು. ಭಾಳ ನೀವು ಚೆನ್ನಾಗಿದ್ದೀರಪ್ಪ ಬನಶಂಕರಿ, ನಮ್ಮ ಪಾಡಿಗೆ ನಾವು ಮಾಡಿಕೊಂಡು ಚೆನ್ನಾಗಿರ್ತಾ ಇದ್ವಿ. ಆವಾಗ ಸರಿ ಇಲ್ಲ, ದೊಡ್ಡ ಕಲಾವಿದರು, ಅವ್ರಿಗೊಂದು ಗೌರವ ಸೂಚಿಸಬೇಕು ಅಂತ ಹೇಳಿಬಿಟ್ಟು ಕುಮಾರಸ್ವಾಮಿಗಳು, ದೇವೇಗೌಡರು ಹೇಳಿ ಕುಮಾರಸ್ವಾಮಿಗಳು, ಅಂಬರೀಷ್ ಎಲ್ಲ ಸೇರಿ ಅಭಿಮಾನ್ ಸ್ಟುಡಿಯೋದಲ್ಲಿ ಸಡನ್ನಾಗಿ ಅರೇಂಜ್ ಮಾಡಿ, ಅದೇನು ಎತ್ತ ಯಾವುದೂ ನೋಡಲಿಲ್ಲ ಅವರು. ಆಗ ನೋಡಿದರೆ ಗೊತ್ತಾಗ್ಬಿಟ್ಟಿರೋದು, ಸೊ ನೋಡಲಿಲ್ಲ. ಆವಾಗ ಆಯಿತು, ಆಗ್ಬಿಟ್ಟು ಲಿಟಿಗೇಷನಲ್ಲಿ ಇದೆ ಅನ್ನೋದು ಆಮೇಲೆ ಗೊತ್ತಾಯಿತು. ಹೌದು, ಅವರು ಇದ್ದರು, ಎಲ್ಲರೂ ಸೇರಿನೇ ಇದನ್ನು ಡಿಸೈಡ್ ಮಾಡಿದ್ರು. ಅವರು ಅಮೌಂಟ್ನ ಸ್ಯಾಂಕ್ಷನ್ ಮಾಡಿದರು. ಅಮ್ಮ ಹೇಳೋ ಕೇಳೋರೇ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅನಾಥವಾಗಿ ಬಿದ್ದಿತ್ತಮ್ಮ ಅದು ಆ ಜಾಗ. ಅದನ್ನು ನೋಡಿಬಿಟ್ಟು ಸುಮ್ಮನೆ ಹೆಂಗಿರೋದು, ತುಂಬ ಸಂಕಟ ಆಗೋಯಿತು ನನಗೆ. ತುಂಬ ಜನಕ್ಕೆ ಹೇಳಿ ನೋಡಿದೆ ಹೀಗಿದೆ ಹೀಗಿದೆ ಅಂತ, ಯಾರನ್ನೂ ಗಮನಿಸಲಿಲ್ಲ. ಕೊನೆ ನನ್ನ ಮನೆಯಿಂದ ಖರ್ಚು ಮಾಡಿ ಎಲ್ಲನೂ, ಹಾಗೇನು ಹೇಳಬಾರ್ದು, 600,000 ಆವಾಗ ಖರ್ಚು ಮಾಡಿ ಎಲ್ಲನೂ ಮಾಡಿ ಆಮೇಲೆ ಅಲ್ಲಿಗೆ ಒಂದು ಇದು ಕೊಟ್ಟು ಅಲ್ಲಿ ಒಂದು ಎಲ್ಲನೂ ಈ ಸರ್ವಿಸ್ ಇದು ಮಾಡೋದಕ್ಕಿಂತ ಬ್ಲಡ್ ಮೆಡಿಕಲ್ ಕ್ಯಾಂಪು ಅದು ಎಲ್ಲನೂ ಮಾಡೋಕ್ಕೆ ಶುರು ಮಾಡಿದ್ದು. ಆಗ ಇವರುಗಳಿಗೆ ಗೊತ್ತಾಗೋಯ್ತು, ಗೊತ್ತಿದ್ದ ಅಭಿಮಾನಿಗಳಿಗೆ ಒಂದು ಜಾಗ ಇದೆ, ಇದು ವಿಷ್ಣುವರ್ಧನ್ ಅವರ ಸ್ಮಾರಕ, ಬರಬೇಕು ಅನ್ನೋದು ಶುರು ಆಗಿದ್ದು ಆವಾಗ. ಎಲ್ಲರೂ ಎಲ್ಲಿದ್ದರು, ಎಷ್ಟೋ ಅಭಿಮಾನಿಗಳು ಇವಾಗ ಸುಮ್ಮನೆ ಮಾತಾಡ್ತಾರಲ್ಲ, ಎಲ್ಲಿದ್ದರು ಇವರೆಲ್ಲ? ಸಿ, ಎಲ್ಲನೂ ಮಾತಾಡೋದು ಬಹಳ ಈಸಿ, ಅದ್ರ ಹಿಂದೆ ಏನು ಕಥೆ ಅನ್ನೋದನ್ನು ತಿಳ್ಕೊಳ್ಬೇಕು ಯಾವತ್ತೂ. ನನಗಂತೂ ಆ ಜಾಗದ ಬಗ್ಗೆ ಆಸಕ್ತಿನೇ ಹೊರಟೋಗಿದೆಪ್ಪ. ಯಾಕೆಂದ್ರೆ ಅದು ಖಂಡಿತ ಮಾಡಲಿ, ಬಹಳ ಸಂತೋಷ. ಮಾಡೋ ಥರ ಇದ್ದರೆ ಖಂಡಿತ ಮಾಡಲಿ, ಬಟ್ ನಮಗೆ ಅಲ್ಲಿ ಸ್ಟಾರ್ಟ್ ಆಗಿದೆ. ಮಾಡೋ ಥರ ಇದ್ದರೆ ಮಾಡಿದ್ರೆ ಸಂತೋಷ, ಇಲ್ಲ ಅಂತ ಹೇಳಿದ್ರೆ ನಮಗೇನು ಅಭ್ಯಂತರ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಪಾಡಿಗೆ ನಮ್ಮ ಮನೇಲಿದ್ದಾರೆ, ಅವರು ಎಲ್ಲರ ಹೃದಯದಲ್ಲಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಾನೇನು ಇದು ಪಡಲ್ಲ, ಆಸೆ ಪಡಲ್ಲ. ಒಂದು ವಿಚಾರ ಹೇಳಿದ್ರು ಸಿ ಎಂ ಅವರು, ನಾನು ಆವಾಗ ಸಿ ಎಂ ಆಗಿರಲಿಲ್ಲ, ಬೇರೆ ಇದ್ರು, ಆ ಸಿ ಎಂ ನಾನು ಹೇಳಿದೆ ಅನ್ನುವಂಥದ್ದು, ಅವ್ರು ಇದ್ದಿದ್ದರೆ ಆಗ್ತಿತ್ತು ಅನ್ಸುತ್ತೆ, ಅಥವಾ ಈಗ ಸಿ ಎಂ ಆಗಿರುವಂತಹ ಕುಮಾರಸ್ವಾಮಿ ಅವರು ನಿಮಗೆ ಸ್ಪಂದಿಸ್ತಾರೆ ಅಂತ ಅನಿಸ್ತಾ ಇದೆಯಾ? ಈಗಿನ ಬೆಳವಣಿಗೆ ಖಂಡಿತ ಸ್ಪಂದಿಸ್ತಾರೆ, ಸ್ಪಂದಿಸ್ತಾರೆ ಅನ್ಸುತ್ತೆ ನನಗೆ. ಸ್ಪಂದಿಸಿದ್ರೆ ಬಹಳ ಸಂತೋಷ, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನು ಮನಸ್ಸಲ್ಲಿ ಇದೆಯೋ ನನಗೆ ಗೊತ್ತಿಲ್ಲ.